ಹಂಗೇನು ಆರೋಪ ಅಂತ ನಮ್ಮ್ಯಾಗ ಮಾಡಬೇಡ್ರಿ. ಅಧಿವೇಶನ ಕರೆಯದೇ ರೈತರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಆದರೆ ಈ ಸರ್ಕಾರ ಅಧಿವೇಶನ ಕರೆದದ್ದು ವಾಲ್ಮೀಕಿ ಹಗರಣದಾಗ 50 ಕೋಟಿ ನೀ ತಿಂದಿದ್ದೆ ಅಂತಾರ, ಬಿ ಜೆ ಪಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳ್ತಾರ 3,000 ಕೋಟಿ ನೀ ತಿಂದಿದ್ದೆ ಅಂತಾರ. ಅಧಿವೇಶನ ಕರೆದದ್ದು ಉದ್ದೇಶನೇ ಮರೆತು ಬಿಟ್ರ ಸರ್ಕಾರದವ್ರು. ನಾನು ನೀನ್ ತಿಂದಿದ್ದೆ ಅಂತಾರ, ನೀನ್ ನಾನು ತಿಂದಿದ್ದೆ ಅಂತಾರ. ಅಲ್ಲಿ ವಿಧಾನಸೌಧದೊಳಗ ಚರ್ಚೆ ಮಾಡಬೇಕಾದದ್ದು ರೈತರ ಬಗ್ಗೆ ಚರ್ಚೆ ಮಾಡಬೇಕು, ರೈತ ಕುಲದ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ರೈತ ಏನು ಬೀದಿಗೆ ಬಿದ್ದು ಹಾಳಾಗೋಗಿದಾನ, ಆತ್ಮಹತ್ಯೆಗಳಾಗಿದ್ದಾವೆ. 1147 ಆತ್ಮಹತ್ಯೆಗಳು ಈ ವರ್ಷದೊಳಗಾಗಿದೆ. ಅದ್ರ ಬಗ್ಗೆ ಒಬ್ಬ ಸಚಿವ ಕೂಡ ಮಾತಾಡ್ತಾ ಇಲ್ಲ, ಶಾಸಕರು ಮಾತಾಡ್ತಾ ಇಲ್ಲ, ವಿರೋಧ ಪಕ್ಷದವರು ಮಾತಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಚಕಾರ ಎತ್ತಾ ಇಲ್ಲ. ಇದು ದೇಶ ಕಂಡ ಅತ್ಯಂತ ದುರ್ದೈವದ ಸಂಗತಿ. ಒಂದೇ ವರ್ಷದೊಳಗ ಈ ಸಾರಿ 1147 ರೈತ ಆತ್ಮಹತ್ಯೆ ಆಗಿದ್ದು ಸರ್ಕಾರನೇ ಹೊರಡಿಸಿದಂತ ಆದೇಶ ಪತ್ರದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ನೀ ತಿಂದಿದ್ದೆ ಅಂತ ಅವ್ರಂತಾರ, ಅವ್ರು ತಿಂದಿದ್ದೆ ಅಂತ ಇವ್ರಂತಾರ. ಇವತ್ತು ನೋಡ್ರಿ, ಕೃಷ್ಣಾ ನದಿ ಮುಳುಗಿ ತುಂಬಿ ಹರಿಲಿಕತ್ತದ, ಅಲ್ಲೆಲ್ಲ ಜನ ಜಾನುವಾರುಗಳು ನದಿಗೆ ಹೋಗಕತ್ತವ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಗುಡ್ಡ ಕುಸಿತಗಳಾಗ್ತಾವ, ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತು ಕೆ ವಿ ಒಳಗ ಒಬ್ಬ ರೈತ ಬೋರ್ ಹಾಕ್ಬೇಕಾದ್ರ 2.5 ಲಕ್ಷ ರೂಪಾಯಿ ತುಂಬಿ ಟಿ ಸಿ ತಗೊಳ ಅಂತ ಹೇಳ್ತಾರ, ಒಬ್ಬ ರೈತ 2.5 ಲಕ್ಷ ರೂಪಾಯಿ ಕಟ್ಟಕ್ ಆಗ್ತದ. ಹಂಗಾಗಿ ಇವತ್ತ ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಮಾತುಕತೆ ಆಗಲಿ.